ಸೊ ಈಗ ಪ್ರಶ್ನೆ ಕೇಳಿದರು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂದರೆ ಏನು ಅಂತ. ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆ ಅದೇ ಸ್ಥೂಲ ಶರೀರ. ನೋಡಿದ್ರೆ ನೋಡಿ ಗೊತ್ತಾಗ, ಕೈ ಇದೆ, ದೇಹ ಇದೆ ಅಂತ ಗೊತ್ತಾಗ್ತದೆ. ಈ ಕಣ್ಣಿಗೆ ಕಾಣುವ ಅಂದರೆ ಸ್ಥೂಲ ಇಂದ್ರಿಯಗಳಿಗೆ ಕಾಣುವಂಥ ಶರೀರ ಸ್ಥೂಲ ಶರೀರ. ಇದೇನಾಗಿದೆ, ಚರ್ಮ, ಮಾಂಸ, ಮೂಳೆ, ಮಜ್ಜೆ ಇದರಿಂದಾಗಿದೆ ಸ್ಥೂಲ ಶರೀರ. ಆದರೆ ಯಾವುದರಿಂದ, ಅನ್ನ. ನೀವು ಆಹಾರ ಏನು ತಿಂತೀರ ಈ ಸ್ಥೂಲ ಶರೀರ ಬೆಳೀತದೆ. ಸೂಕ್ಷ್ಮ ಶರೀರ ಅಂದರೆ ಕಣ್ಣಿಗೆ ಕಾಣದ ಶರೀರ. ಹೀಗೆ ಮಾಡ್ಕೊಳ್ಳಿ, ನೋವಾಗತ್ತಾ ನನ್ನ ತೋರಿಸಿ ನೋವು, ಕಣ್ಣಿಗೆ ಕಾಣಲ್ಲ, ಅದು ನಿಮ್ಮ ಅನುಭವಕ್ಕೆ ಬರ್ತದೆ, ಅದು ಸೂಕ್ಷ್ಮ ಶರೀರ. ನಿಮ್ಮ ಅನುಭವಕ್ಕೆ ಬರೋದು ಯಾವುದು, ನೋವು, ದುಃಖ, ಸುಖ, ಯೋಚನೆಗಳು, ಕಡೆಗೆ ಭಾವನೆಗಳು, ಕಲ್ಪನೆಗಳು. ಇದು ಬೇರೆಯವ್ರಿಗೆ ಗೊತ್ತಾಗಲ್ಲ, ಬೇರೆಯವ್ರ ಕಣ್ಣಿಗೆ ಕಾಣಲ್ಲ, ನಿಮ್ಮ ಕಣ್ಣಿಗೂ ಕಾಣಲ್ಲ. ಆದರೆ ಇದೇ ಅಂತ ಗೊತ್ತಾಗುತ್ತೆ, ನೋವಿದೆಯಾ ನಿಜವಾಗ್ಲೋ, ಈಗ ನನಗೆ ಗೊತ್ತಿಲ್ಲ, ತೋರಿಸಿ, ತೋರ್ಸೋಕ್ಕಾಗಲ್ಲ. ಅದು ಸೂಕ್ಷ್ಮವಾಗಿದೆ, ಅದು ನಿಮ್ಮ ಅನುಭವಕ್ಕೆ ಬರ್ತದೆ. ಕಾರಣ ಶರೀರ ಅಂತ ಹೇಳಿದ್ರೆ ಆ ಬುದ್ಧಿಯಲ್ಲಿರುವ ಅಜ್ಞಾನ. ಏನು ಅಜ್ಞಾನ ಇದೆ, ನಾನು ದೇಹ ಅನ್ನುವ ಅಜ್ಞಾನ ಇದೆ, ನಾನು ಆತ್ಮ ಅಂತ ಮರ್ತೋಗ್ಬಿಟ್ಟಿದೆ. ಒಂದೇ ಮರ್ತೋದ್ದು ಏನು, ನಾನು ಆತ್ಮ ಅಂತ ಮರ್ತೋಗ್ಬಿಟ್ಟಿದೆ, ನಾನು ದೇಹ ಅಂತ ವ್ಯವಹಾರದಲ್ಲಿ ಬಂದ್ಬಿಡ್ತದೆ. ಈ ಅಜ್ಞಾನಕ್ಕೆ ಕಾರಣ ಶರೀರ ಅಂತ ಹೇಳೋದು. ನೀವು ಆತ್ಮ ಹೌದಲ್ಲ, ಖಂಡಿತನಾ, ಡೌಟು, ಆ ಡೌಟೇ ಆ ಕಾರಣ ಶರೀರ. ನಾನು ಆತ್ಮಸ್ವರೂಪಿ, ದೇಹ ನಾನಲ್ಲ, ದೇಹ ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ನಾನು ಶುದ್ಧ ಚೈತನ್ಯ ಅಂತ ಹೇಳಿದ್ರೆ ಆ ಕಾರಣ ಶರೀರ ಹೋಯ್ತು. ಏನು ಹೇಳಿದ್ರೆ ಹೋಯ್ತು, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಇದು ನಿಮಗೆ ಸ್ಪಷ್ಟ ಆಗ್ಬಿಟ್ರೆ ಕಾರಣ ಶರೀರ ಹೋಗ್ಬಿಡ್ತು. ಅದಕ್ಕೆ ಕಾರಣ ಶರೀರ ಅಂತ ಯಾಕೆ ಹೇಳಿದ್ರೆ, ಬೇರೆ ಎರಡು ಶರೀರ ಇದೆ ಅದಕ್ಕೆ ಕಾರಣ, ಅದು ಸೂಕ್ಷ್ಮ ಶರೀರ ಕಾರಣ ಮತ್ತು ಸ್ಥೂಲ ಶರೀರಕ್ಕೆ ಕಾರಣ. ಅದು ಬೀಜ, ಅದು ಕಾರಣ ಶರೀರ. ಆ ಬೀಜ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಕ್ಕೆ ಎರಡಕ್ಕೂ ಕಾರಣ, ಆದ್ದರಿಂದ ಅದಕ್ಕೆ ಕಾರಣ ಶರೀರ ಅಂತ ಹೇಳೋದು. ಬೀಜ ಸುಟ್ಟೋಗ್ಬಿಟ್ರೆ ಸೂಕ್ಷ್ಮ ಶರೀರ ಇಲ್ಲ, ಸ್ಥೂಲ ಶರೀರ ಇಲ್ಲ. ನಾನು ಶಿವಸ್ವರೂಪಿ ಆಗಿಬಿಟ್ರೆ ಆನಂದ, ಆ ಆನಂದದಲ್ಲಿ ಆಸೆಗಳಿಲ್ಲ, ಆಸೆಗಳಿಲ್ಲದರೆ ಯೋಚನೆಗಳಿಲ್ಲ, ಯೋಚನೆಗಳಿದ್ದರೆ ಕಾರ್ಯಗಳಿಲ್ಲ, ಕಾರ್ಯಗಳಿದ್ದರೆ ಸ್ಥೂಲ ಶರೀರ ಇಲ್ಲ. ನಿಮಗೆ ಆ ಕಾರಣ ಶರೀರ ಇದೆಯಲ್ಲ, ಏನು, ನಾನು ಜೀವ, ದೇಹ ನಾನು ಜೀವ, ನಾನು ಆತ್ಮನಿಂದ ಬೇರೆ ಅಂತ ಭಾವನೆ ಬರ್ತಲ್ಲ, ಅದೇನು ಮಾಡ್ತಾರೆ, ಅದಕ್ಕೆ ಅವಾಗ ಭಯ ಹುಟ್ಟುತ್ತದೆ, ಹೆದರಿಕೆ ಆಗುತ್ತೆ, ನನಗೆ ಬೇಕು, ಇನ್ನೂ ಬೇಕು ಬೇಕು ಅಂತ ದಾಹ ಬರ್ತದೆ. ಅವಾಗ ಸೂಕ್ಷ್ಮ ಶರೀರ ಬಿಡ್ತು, ಏನು ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆಗಳು. ಕಡೆಗೆ ಅದು ಮನಸ್ಸು ಏನು ಮಾಡ್ತದೆ, ಶರೀರ ಶ್ರೇಷ್ಠ ಮಾಡ್ತು ಸ್ಥೂಲ ಶರೀರ, ಯಾಕೆ ಕೆಲಸ ಮಾಡಿ ಅನುಭವಿಸ್ಲಿಕ್ಕೆ. ಆ ಅನುಭವಿಸುವಾಗ ದುಃಖ ಸುಖಗಳು ಬಂದು ಅದು ಪುನಃ ನೆನಪಲ್ಲಿ ಹೋಯಿತು, ನೆನಪಲ್ಲಿ ಹೋದಾಗ ಅದು ಪುನಃ ಯಾವ ನೆನಪಲ್ಲಿ ಸೂಕ್ಷ್ಮ ಶರೀರದಲ್ಲಿ ಹೋಯಿತು, ಮತ್ತು ಕಾರಣ ಶರೀರಕ್ಕೆ ಹೋಯಿತು, ಏನೋ ಸೂಕ್ಷ್ಮ ಶರೀರಕ್ಕೆ ಹೋಯಿತು. ಅದು ಸೂಕ್ಷ್ಮ ಶರೀರ ಏನು ಮಾಡ್ತು, ಹೋ ಇನ್ನೊಂದು ದೇಹ ಸೃಷ್ಟಿ ಮಾಡ್ತು, ಎರಡು ದೇಹಗಳಿಗೆ ಕಾರಣ ಆದ್ದರಿಂದ ಅದಕ್ಕೆ ಕಾರಣ ಶರೀರ ಅಂತ ಹೇಳೋದು. ಆ ಕಾರಣ ಶರೀರ ಹೋಗುವುದು ಯಾವಾಗ, ಆತ್ಮ ನಾನು ಅಂತ ಸ್ಥಿರ ಆಗಬೇಕು, ಅದೇ ಮುಕ್ತಿ. ಆಯಿತಾ, ಈಗ ನೀವು ಎಚ್ಚರ ಸ್ಥಿತಿಯಲ್ಲಿ ಏನು ಅನುಭವಿಸ್ತಿರಲ್ಲ ಅದು ಸ್ಥೂಲ ಶರೀರ, ಕನಸಿನಲ್ಲಿ ಏನು ಅನುಭವಿಸ್ತಿರಲ್ಲ ಸೂಕ್ಷ್ಮ ಶರೀರ, ಗಾಢ ನಿದ್ದೆಯಲ್ಲಿ ಏನು ಅನುಭವಿಸ್ತಿರಲ್ಲ ಅದು ಕಾರಣ ಶರೀರ. ಗಾಢ ನಿದ್ದೆಯಲ್ಲಿ ಏನಾಗುತ್ತೆ, ನನ್ನ ಅಜ್ಞಾನ ಹೋಗಿಲ್ಲ, ಏನಿದೆ ಅಂತ ಏನು ಗೊತ್ತಿಲ್ಲ, ನನಗೆ ಅಂಧಕಾರ ಇದೆ, ಗೊತ್ತಿಲ್ಲ ನಾನು ಯಾರಂತ ಗೊತ್ತಿಲ್ಲ, ಅದಕ್ಕೆ ಕಾರಣ ಶರೀರ ಅಂತ. ನೀವು ಎಚ್ಚರ ಸ್ಥಿತಿಯಲ್ಲಿ ಅನುಭವಿಸ್ತು ಸ್ಥೂಲ ಶರೀರ, ಸ್ವಪ್ನ ಸ್ಥಿತಿಯಲ್ಲಿ ಅಂದರೆ ಎಚ್ಚರ ಸ್ಥಿತಿಯಲ್ಲಿ ಮೂರು ಅನುಭವಿಸ್ತೀರ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಮೂರು ಅನುಭವಿಸ್ತೀರ, ಸ್ವಪ್ನ ಸ್ಥಿತಿಯಲ್ಲಿ ಬರೀ ಸ್ಥೂಲ ಶರೀರ ಮತ್ತು ಕಾರಣ ಶರೀರ ಅನುಭವಿಸ್ತೀರ, ಗಾಢ ನಿದ್ದೆಯಲ್ಲಿ ಬರೀ ಕಾರಣ ಶರೀರ ಅನುಭವಿಸ್ತೀರ. ಮುಕ್ತಿ ಬಂದಾಗ ಕಾರಣ ಶರೀರ ಹೋಗ್ತದೆ, ನಿಧಾನವಾಗಿ ಸೂಕ್ಷ್ಮ ಶರೀರ ಹೋಗುತ್ತೆ, ಕಡೆ ಸ್ಥೂಲ ಶರೀರ ಹೋಗುತ್ತೆ, ಆಮೇಲೆ ಇನ್ನೊಂದು ಶರೀರ ಬರೋದಿಲ್ಲ.
ಎಲ್ಲಿವರೆಗೆ ಕಾರಣ ಶರೀರ ಹೋಗುವುದಿಲ್ಲ ಅಲ್ಲಿವರೆಗೆ ಜನ್ಮ ಜನ್ಮಗಳು ತಪ್ಪುವುದಿಲ್ಲ, ಅಜ್ಞಾನ ಹೋಗುವುದಿಲ್ಲ ಅಲ್ಲಿವರೆಗೆ ತಪ್ಪಲ್ಲ. ಕ್ಲಿಯರ್ ಇಂಗ್ಲೀಷ್?